ಬಂದಿದ್ದಂಥ ಮಾಡ್ತೀವಿ ಪೇಮೆಂಟ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಇಂಥ ಯಾವ ಮನಸ್ಥಿತಿ ಇಲ್ಲ, ಎಲ್ಲರಿಗೂ ಅತಿ ಹೆಚ್ಚು ಕಾಟ ಕೊಟ್ರೆ ಅತಿ ಹೆಚ್ಚು ಪೇಮೆಂಟ್ ಅಂತ. ಎಷ್ಟು ಕಿರುಕುಳ ಜಾಸ್ತಿ ಕೊಡ್ತೀನೋ ಅಷ್ಟು ವಾಪಸ್ ಸಿಗುತ್ತೆ. ಅಸಹಾಯಕರನ್ನಾಗಿ ಮಾಡಿ, ಹತಾಶರನ್ನಾಗಿ ಅವ್ರು ಮಾಡಿ, ಅವ್ರಿಗೆ ಹಿಂಸೆ ಕೊಟ್ಟು, ಚಿತ್ರಹಿಂಸೆ ಕೊಟ್ಟು ಮಾಡಿದಷ್ಟು ನನ್ನ ರೇಟ್ ಜಾಸ್ತಿ ಆಗುತ್ತೆ ಅನ್ನೋಂಥ ಪರಿಸ್ಥಿತಿಯಲ್ಲಿ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರು, ಬ್ರ್ಯಾಂಡ್ ಬೆಂಗಳೂರು ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ. ಇವರು ಬ್ರ್ಯಾಂಡ್ ಬೆಂಗಳೂರು ಅಂದರೆ, ಇವ್ರ ಬ್ರ್ಯಾಂಡ್ ಏನು ಅಂದರೆ, ಜನ ಪಬ್ಲಿಕ್ ಕನ್ಸಂಪ್ಷನ್ಗೆ ಮಾತ್ರ ಮಾತಿನಲ್ಲಿ, ಆದರೆ ಕಾರ್ಯದಲ್ಲಿ ಇವ್ರು ಏನು ಕೆಲಸ. ನಾನು ಅವತ್ತು ಹೇಳಿದ್ದೀನಿ, ನಾನು ಯಾಕೆಂದ್ರೆ ಮೊದಲೇ ಹೇಳ್ತಿದ್ದಾರೆ, ಅತಿ ಹೆಚ್ಚಾಗಿ ಹೇಳ್ತಿದ್ರೆ ನಾನು ದ್ವೇಷದಲ್ಲಿ ಹೇಳ್ತಾ ಇದ್ದೀನಿ, ವೈಮನ್ಸ್ನಲ್ಲಿ ಹೇಳ್ತಾ ಇದ್ದೀನಿ ಅಂತ. ಇವರಿಂದ ನ್ಯಾಯಪೈಸ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಣನೇ ಕೊಟ್ಟಿಲ್ಲ, ಅಭಿವೃದ್ಧಿಗೆ ಹಣನೇ ಕೊಟ್ಟಿಲ್ಲ, ಎಲ್ಲಿ ಉತ್ಪಾದನೆ ಆಗುತ್ತೆ? ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ, ಇವತ್ತು ಎಲ್ಲ ಟ್ಯಾಕ್ಸ್ ಕಲೆಕ್ಷನ್ ಆದಾಗ ಸರಿ ಸಮಾನವಾಗಿ ಹಂಚಿಕೆ ಆಗಬೇಕು, ಬಹಳ ಆರ್ಥಿಕವಾಗಿ ಹಿಂದುಳಿದಂಥ ರಾಜ್ಯಗಳಿಗೆ ಅತಿ ಹೆಚ್ಚಿನ ಅಲೋಕೇಶನ್ ಆದಾಗ ಅದು ಪ್ರಶ್ನೆ ಮಾಡ್ತಿತ್ತು. ಇವತ್ತು ಬೆಂಗಳೂರು ನಗರ 65%ಗಿಂತ ಹೆಚ್ಚು ಹಣವನ್ನು ಉತ್ಪಾದನೆ ಮಾಡೋಂಥ, ಕಾಂಟ್ರಿಬ್ಯೂಟ್ ಮಾಡೋಂಥ ಒಂದು ನಗರಕ್ಕೆ, ಅದಕ್ಕೆ 10% ಹಣನೂ ಕೊಡಲ್ವಲ್ಲ, 10% ಹಣ ಕೊಡಲ್ವಲ್ಲ, ಏನು ನ್ಯಾಯ ಕೊಡ್ತಿದ್ದಾರೆ ಇವರು? ಬೆಂಗಳೂರು ನಗರವನ್ನು ಬಂದಾಗೆಲ್ಲ ಎಕ್ಸ್ಪ್ಲಾಯ್ಟ್ ಆಗ್ತದೆ, ಅದಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ನ್ಯಾಯ ಪೈಸೆ ಕೊಡಲ್ಲ. ಬೆಂಗಳೂರಿನಲ್ಲಿರುವಂಥ ಬಡವರಿಗೆ ಜ್ಯೋತಿ ಏನು, ಗೃಹ ಜ್ಯೋತಿನೂ ಇರಲ್ಲ, ಗೃಹ ಲಕ್ಷ್ಮಿನೂ ಇರಲ್ಲ, ರೇಷನ್ ಕಾರ್ಡ್ ಇರಲ್ಲ, ಒಳ್ಳೆ ಶಾಲೆ ಇಲ್ಲ, ಒಳ್ಳೆ ಆರೋಗ್ಯ ವ್ಯವಸ್ಥೆ ಇಲ್ಲ, ಮನೆಗಳಂತೂ ಕೊಡೋದೇ ಇಲ್ಲ. ಇನ್ನೇನು ಕೊಡ್ತಾರೆ? ರೇಷನ್ ಕಾರ್ಡು ಇಲ್ಲ, ಒಂದು 25% ರೇಷನ್. ಈ ರೀತಿ ಒಂದು ಸಸ್ಟೈನೇಬಲ್ ಒಂದು ಬೆಂಗಳೂರು ನಗರಕ್ಕೆ ಕಾಂಗ್ರೆಸ್ಸಿಂದ ಯಾವ ಧನ್ಯ, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು ಎನ್ ಆರ್ ಫಂಡ್ ತಂದಿದ್ದಾರಾ? ಉಪಮುಖ್ಯಮಂತ್ರಿಗಳು, ಕೆ ಪಿ ಸಿ ಸಿ ಅಧ್ಯಕ್ಷರು, ಪ್ರಬಲ ಸಚಿವರು, ಬೆಂಗಳೂರಿಗೆ ಹಣ ತರೋಕ್ಕಾಗಿಲ್ಲ. ಹಣ ಕೊಡಬೇಕಾದವ್ರದ್ದೇ ಕೊಡದೇ ಕಾಟ ಕೊಡುವಂಥವ್ರು. ಬೆಂಗಳೂರು ಡಿಸ್ಟ್ರಕ್ಟಿವ್ ಮಿನಿಸ್ಟರ್ ಅಂತ ಇವರು ಹೆಸರುವಾಸಿಯಾಗಿದ್ದಾರೆ. ಈ ಡಿಸ್ಟ್ರಕ್ಟಿವ್ ಮಿನಿಸ್ಟ್ರು ಡಿಸ್ಟ್ರಾಯ್ ಮಾಡೋಕ್ಕೆ ಬೆಂಗಳೂರನ್ನ, ನಮ್ಮ ಬೆಂಗಳೂರಿಗೂ ಇವ್ರಿಗೂ ಏನೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲದ ವ್ಯಕ್ತಿ ಇಲ್ಲಿ ಬೆಂಗಳೂರಿನಲ್ಲಿದ್ದರು, ಎಲ್ಲ ಆಯ್ಕೆ ಆಗಿದ್ದರು, ಪಾಪ ಅವ್ರಿಗೂ ಉಸಿರಿಲ್ಲ, ಅವ್ರಿಗೂ ಶಕ್ತಿ ಇಲ್ಲ, ಅವರು ಕೇಳೋಕ್ಕಾಗಲ್ಲ, ಅವರು ಬಾಯಿ ಬಿಡೋಕ್ಕಾಗಲ್ಲ, ಅವರು ಮಾತಾಡೋಕ್ಕಾಗಲ್ಲ, ಏನು ಹೇಳೋಕ್ಕಾಗ್ತಿಲ್ಲ. ಪಾಪ ಮೌನ, ಮೌನದಿಂದ ಅವ್ರು ಏನೇ ಕಾಟ ಕೊಟ್ಟರು ಸಹಿಸ್ಕೊಂಡು ಪಡ್ಕೊಂಡು ಸುಮ್ಮನೆ ಇದ್ದಾರೆ. ಇಂಥ ಮಹನೀಯರು, ಇಂಥ ಸರ್ಕಾರದಿಂದ ಏನೂ ಆಗಲ್ಲ. ಬೆಂಗಳೂರಿನಲ್ಲಿರೋರಿಗೆಲ್ಲರಿಗೂ ತೊಂದರೆ ಕೊಡ್ತಿದ್ದಾರೆ. ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ ಆಗಲ್ಲ. ಇವತ್ತು ಎಲ್ಲ ಪ್ಲ್ಯಾನ್ ಸ್ಯಾಂಕ್ಷನ್ನು ಮಾಡೋದು ನಿಲ್ಲಿಸಿದ್ದಾರೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಗುಡ್ ಗವರ್ನೆನ್ಸ್, ಜನಪರವಾಗಿ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ತಿದ್ದಾರೆ. ಒಂದು ಪ್ಲ್ಯಾನೂ ಸ್ಯಾಂಕ್ಷನ್ ಮಾಡಲ್ಲ. ಎಲ್ಲವನ್ನು ತಡೆ ಹಿಡಿದು ಎಲ್ಲದೂ ಬೇಡಿಕೆ ಹೆಚ್ಚಿಸ್ಕೊಳ್ಳುವಂಥದ್ದು, ಡಿಮ್ಯಾಂಡ್ ಹೆಚ್ಚಿಸ್ಕೊಂಡು ಸಪ್ಲೈ ಕೊಡಬೇಕು ಅನ್ನೋಂಥ ವ್ಯಕ್ತಿಗಳು ಈ ಸರ್ಕಾರ ದೇವರೇ ಗತಿ.